हाय फ्रेंड्स, वेलकम टू माय चैनल अनु टेप्स। नान वीडियो ना नीवु फर्स्ट टाइम नोड़ता हागिद्रे नान चैनल के सब्सक्राइब मार्कोली, बन्नी वीडियो होगोण। नान इवत्तु निमगे इंस्टाग्राम इंद हेगे मनेले कुत्कोंडु हण संपादिसबहुदु अन्नोदर बग्गे तिळिसिकोड्तीनि। एल्लरिगू इंस्टाग्राम अकौंट इरुत्ते, आदरे नमगे यारिगू गोत्ते इरल्ल इंस्टाग्राम इंद नावु हण संपादिसबहुदु अंत। नान निमगे ई वीडियोनल्लि पूर्ति तिळिसिकोड्तीनि, हेगे संपादिसबहुदु, याव्याव रीति अंत निमगे हेळ्तीनि। सो ई वीडियोन पूर्ति नोडि, आवागे निमगे गोत्तागुत्ते हेगे संपादिसबहुदु अन्नोदन्न। नानु ई वीडियो जोतेगे नानु निमगे ओंदु एरडु मूरु टिप्स सह कोड्तीनि वीडियो कोनेयल्लि। ನೀವು ವಿಡಿಯೋನ ಪೂರ್ತಿ ನೋಡೋದಾಗಿದ್ರೆ ನಿಮಗೆ ಅವಾಗ ಅರ್ಥ ಆಗುತ್ತೆ। ನಮ್ಮ ಎಲ್ರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ, ಬಟ್ ನಮ್ಗೆ ಯಾರಿಗೂ ಇದು ಗೊತ್ತೇ ಇರೋದಿಲ್ಲ। ಅದರಿಂದನೇ ನಾನು ನಿಮಗೆ ಎಲ್ರಿಗೂ ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ। ನಮಗಿದಕ್ಕೆ ನಮಗೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲು ಮತ್ತು ಇಂಟರ್ನೆಟ್ ಇದ್ದರೆ ಸಾಕು, ನಾವು ಮನೇಲೇ ಕೂತ್ಕೊಂಡು ಹಣ ಸಂಪಾದಿಸ್ಬೋದು। ನಾವು ಇನ್ಸ್ಟಾಗ್ರಾಮಲ್ಲಿ 5 ಮೆಥಡ್ಸಲ್ಲಿ ಹಣ ಸಂಪಾದಿಸ್ಬೋದು। ಆ 5 ಮೆಥಡ್ಸ್ ಯಾವ್ದು ಯಾವುದು ಅನ್ನೋದನ್ನು ನಿಮಗೆ ಲೈನಾಗಿ ತಿಳಿಸ್ಕೊಡ್ತೀನಿ। ಫಸ್ಟ್ ಮೆಥಡ್ ಬಂದುಬಿಟ್ಟು ಅಕೌಂಟ್ ಫ್ಲಿಪ್ಪಿಂಗ್। ಈ ಅಕೌಂಟ್ ಫ್ಲಿಪ್ಪಿಂಗ್ ಹೇಗೆ ಅಂತಂದರೆ, ನಮ್ಮೆಲ್ರಿಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು। ಇದನ್ನು ಯಾರು ಮಾಡಬೇಕಂತ ಅಂದ್ಕೊಂಡಿದ್ರು, ನೀವು ನಿಮಗೆ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಅನ್ನೋದನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು ಇನ್ಸ್ಟಾಗ್ರಾಮಲ್ಲಿ। ಜೊತೆಗೆ ನೀವು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನೋದನ್ನು ತೊಗೋಬೇಕು। ಎಕ್ಸಾಂಪಲ್, ನಿಮಗೆ ಬೈಕ್ ಅಂತ ತೊಗೊಂಡ್ರೆ ನೀವು ಡಿಫ್ರೆಂಟ್ ವೆರೈಟೀಸ್ ಆಫ್ ಬೈಕ್ಸನ್ನ ನೀವು ಪೋಸ್ಟ್ ಮಾಡ್ತಾ ಹೋಗಿ। ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ, ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ। ಸೊ ಇವಾಗ ನೀವು ಬೈಕ್ ಒಂದು ಬೈಕ್ ತೊಗೊಂಡ್ರೆ ನೀವು ಈ ಬೈಕ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ ಬರ್ತಾಯಿರುತ್ತೆ। ನಾರ್ಮಲಾಗಿ ನೀವು ಇಂಡಿಯನ್ ಬ್ರ್ಯಾಂಡ್ಸು ಮತ್ತು ಅಮೇರಿಕನ್ ಬ್ರ್ಯಾಂಡ್ಸು, ಬೇರೆ ಬ್ರ್ಯಾಂಡ್ಸು, ಬೇರೆ ಕಂಟ್ರಿ ಬ್ರ್ಯಾಂಡ್ಸ್ ಬೈಕ್ಸ್ನೆಲ್ಲ ನೀವು ಪೋಸ್ಟ್ ಮಾಡ್ತಾ ಹೋದರೆ ನಿಮಗೆ ಫಾಲೋವರ್ಸ್ ಬಂದುಬಿಟ್ಟು ಜಾಸ್ತಿ ಆಗ್ತಾರೆ। ನಿಮಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ, ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವರು ಅಂದರೆ ಈ ಬೈಕ್ ಅವರು ಬೈಕ್ದು ಬ್ರ್ಯಾಂಡ್ ಇರುತ್ತಲ್ಲ, ಆ ಬ್ರ್ಯಾಂಡ್ ಅವರು ಇದೇ ಬೇರೆ ಯಾವುದೋ ಬ್ರ್ಯಾಂಡ್ ಅಂಬಾಸಿಡರ್ ಅವರು ನಿಮಗೆ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಅಕೌಂಟ್ನ ಅವರು ಫ್ಲಿಪ್ ಮಾಡ್ಕೋತಾರೆ। ನಿಮಗೆ ಪರ್ಟಿಕ್ಯುಲರ್ ಇಷ್ಟು ಡಾಲರ್ಸ್ ಅಂತ ಪೇ ಮಾಡಿ ನಿಮ್ಮ ಅಕೌಂಟ್ನ ಅವ್ರು ತೊಗೊಂಡು, ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಸೆಲ್ಲಿಂಗ್ ಫೋಟೋಸ್ ಆನ್ ಆನ್ಲೈನ್। ಇದಕ್ಕೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಹಿಡ್ದಿರೋ ಫೋಟೋಸ್, ನಿಮ್ಮ ಕ್ರಿಯೇಟಿವ್ ಫೋಟೋಸ್ನೆಲ್ಲ ಪೋಸ್ಟ್ ಮಾಡ್ತಾ ಬರಬೇಕು। ಮತ್ತು ನಿಮ್ಮ ಬಯೋ ಅನ್ನೋದಿರುತ್ತಲ್ಲ, ನಿಮ್ಮ ಪ್ರೊಫೈಲ್ನಲ್ಲಿ ಬಯೋನಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಫಿಲ್ ಮಾಡಬೇಕು। ಅದೇನಂದರೆ ನಿಮ್ಮದೇ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಬರಬೇಕು। ಆವಾಗ ನಿಮ್ಮ ವೆಬ್ಸೈಟ್ಗೆ ಹೋಗಿ ನಿಮ್ಮ ಫೋಟೋಸ್ನ ಯಾರಿಗೆ ಆ ಫೋಟೋಸ್ ಇಂಟ್ರೆಸ್ಟ್, ಆ ಫೋಟೋಸ್ ಮೇಲೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ನಿಮ್ಮ ಫೋಟೋಸ್ನ ಪರ್ಚೇಸ್ ಮಾಡ್ತಾರೆ। ನಿಮಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಿ ನಿಮ್ಮ ಫೋಟೋಸ್ನ ಅವರು ಪರ್ಚೇಸ್ ಮಾಡ್ತಾರೆ। ಈ ಒಂದು ಮೆಥಡಿಂದ ನಾವು ನಮ್ಮ ಫೋಟೋಸ್ನ ಸೆಲ್ ಮಾಡೋದ್ರ ಮೂಲಕ ನಾವು ನಮ್ಮ ಅಮೌಂಟ್ನ ಮನೇಲೇ ಕೂತ್ಕೊಂಡು ಸಂಪಾದಿಸ್ಬೋದು। ಇದು ಸೆಕೆಂಡ್ ಮೆಥಡು। ಥರ್ಡ್ ಮೆಥಡ್ ಬಂದುಬಿಟ್ಟು ಇನ್ಫ್ಲೂಯೆನ್ಸರ್। ನಾವು ಇನ್ಫ್ಲೂಯೆನ್ಸರಾಗಿ ಹೇಗೆ ಹರ್ನ್ ಮಾಡ್ಬೋದು ಅಂತ ನಿಮಗೆ ಹೇಳ್ತೀನಿ। ಇನ್ಫ್ಲೂಯೆನ್ಸರ್ ಅಂತಂದರೆ ನಿಮಗೆ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಕೊಟ್ಬಿಟ್ಟು ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ। ಈ ಮೆಥಡಲ್ಲಿ ನಿಮಗೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಸ್ಯಾಂಪಲ್ಸ್ನ ಕೊಟ್ಟು ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ। ನೀವು ಇದರಿಂದ ಅಮೌಂಟ್ನ ಅಂದರೆ ಮನಿನ ಸಂಪಾದಿಸ್ಬೋದು। ಎಕ್ಸಾಂಪಲ್, ನೀವು ತುಂಬ ಫೇರ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವರು ಆರ್ಗ್ಯಾನಿಕ್ ಬ್ರ್ಯಾಂಡ್ಸ್ನ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ನಿಮಗೆ ಸ್ಯಾಂಪಲ್ಸ ಕೊಡ್ತಾರೆ, ಬ್ಯೂಟಿ ಪ್ರಾಡಕ್ಟ್ಸ್ ಅಥವಾ ಕಾಸ್ಮೆಟಿಕ್ಸ್ ಯಾವುದೋ ಒಂದನ್ನು ನಿಮಗೆ ಸ್ಯಾಂಪಲಾಗಿ ಕೊಟ್ಬಿಟ್ಟು ಇದನ್ನು ನೀವು ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ। ನೀವು ಅದನ್ನು ಏನು ಮಾಡ್ತೀರಾ, ನಿಮ್ಮ ಸ್ಟೋರೀಸ್ನಲ್ಲಿ ಹಾಕ್ಬಿಟ್ಟು ನೀವು ಒಳ್ಳೆ ರಿವ್ಯೂಸ್ನ ಕೊಡಬೇಕು। ನೀವು ಒಳ್ಳೆ ರಿವ್ಯೂಸ್ನ ಕೊಟ್ಟಾಗ ಆ ಪ್ರಾಡಕ್ಟು ತುಂಬ ಸೇಲ್ ಆಗುತ್ತೆ। ಫೋರ್ತ್ ಮೆಥಡ್, ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಥ್ರೂ ಆನ್ಲೈನ್। ಅಂದರೆ ನಾವು ಆನ್ಲೈನಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡೋದ್ರಿಂದ ನಾವು ಮನೇಲೇ ಕೂತ್ಕೊಂಡು ಆನ್ ಮಾಡ್ಬೋದು। ಪ್ರಾಡಕ್ಟ್ ಅಂತಂದರೆ ಇಟ್ ಮೇ ಬಿ ಎನಿಥಿಂಗ್, ಅಂದರೆ ಕ್ಲೋತ್ಸು, ಬ್ಯೂಟಿ ಪ್ರಾಡಕ್ಟ್ಸು, ಕಾಸ್ಮೆಟಿಕ್ಸು, ಹೋಮ್ ಅಪ್ಲಯನ್ಸಸ್ಸು, ಕಿಚನ್ ಅಪ್ಲಯನ್ಸಸ್ಸು, ಯಾವ್ದು ಬೇಕಾದರೂ ಸರಿ ಇದನ್ನು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಸೇಲ್ ಮಾಡೋದ್ರಿಂದ ನಾವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು। ಇದಕ್ಕೆ ನೀವು ನಿಮ್ಮ ಪ್ರೊಫೈಲಲ್ಲಿ ಬಯೋಲಿ ಇರುತ್ತಲ್ಲ, ಆ ಬಯೋಲಿ ಹೋಗ್ಬಿಟ್ಟು ನೀವು ಯಾವುದನ್ನು ಸೇಲ್ ಮಾಡ್ತೀರೋ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಟ್ಟು ನಿಮ್ಗೆ ಏನಾದರೂ ಬೇಕಿದ್ರೆ DM ಮಾಡಿ, ಅಂದರೆ ಮೆಸೇಜ್ ಮಾಡಿ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಆರ್ಡ್ರ್ ಮಾಡಬೇಕಂತಂದರೆ ಮೆಸೇಜ್ ಮಾಡಿ ಅಂತ ಹೇಳಿ ನೀವು ನಿಮ್ಮ ಬಯೋನಲ್ಲಿ ಫಿಲ್ ಮಾಡಬೇಕು। ನಂತರ ಎಕ್ಸಾಂಪಲ್, ನಿಮಗೆ ಬಟ್ಟೆ, ನೀವು ನಿಮ್ಮದು ಬಟ್ಟೆ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಅಂಗಡಿಲಿರೋ ಬಟ್ಟೆದು ಕ್ಯಾಟ್ಲಾಗ್ಸ್ನ ಫೋಟೋ ಇರ್ತಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ, ಅದನ್ನು ನೋಡಿ ನಿಮಗೆ ಕಸ್ಟಮರ್ಸ್ ಸಿಗ್ತಾರೆ। ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಮಾತಾಡಿ ಪ್ರೈಸ್ ಎಲ್ಲ ಡೀಲ್ ಮಾಡಿಕೊಂಡು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು ನಿಮ್ಮ ಕಸ್ಟಮರ್ಸ್ಗೆ. ಈ ಫಿಫ್ತ್ ಮೆಥಡ್ ಏನು ಅಂತಂದರೆ ಕನ್ಸಲ್ಟೇಷನ್. ನಾವು ಇನ್ಸ್ಟಾಗ್ರಾಮ್ ಮೂಲಕ ಕನ್ಸಲ್ಟೇಷನ್ ಮಾಡೋದ್ರಿಂದ
ನಾವು ಹಣನ ಸಂಪಾದಿಸ್ಬೋದು. ಅದು ಹೇಗೆ ಅಂತಂದರೆ, ಸಪೋಸ್ ನಿಮಗೆ ಕಾರ್ ಬಗ್ಗೆ ತುಂಬ ನಾನಿಲ್ಲಿ ಕಾರ್ನ ಎಕ್ಸಾಂಪಲಾಗಿ ತೊಗೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ನೀವು ಯಾವುದ್ರಲ್ಲಿ ನೀವು ಪ್ರೊಫೆಷ್ನಲಿ ಯಾವುದ್ರಲ್ಲಿ ಚೆನ್ನಾಗಿದ್ದರು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಎಕ್ಸಾಂಪಲಾಗಿ ಕಾರ್ನ ತೊಗೊಂಡಿದ್ದೀನಿ. ಕಾರ್ ಬಗ್ಗೆ ತುಂಬ ನಾಲೆಜ್ ಇದೆ ನಿಮಗೆ, ಎಲ್ಲ ಇನ್ಫಾರ್ಮೇಷನ್ ಕಾರ್ ಬಗ್ಗೆ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಆವಾಗ ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಬಯೋನಲ್ಲಿ ಡ್ಯೂ ಯು ನೀಡ್ ಎನಿ ಇನ್ಫಾರ್ಮೇಷನ್ ಅಬೌಟ್ ಕಾರ್ ಪ್ಲೀಸ್ ಡಿ ಎಮ್ ಇ ಆರ್ ಕನ್ಸಲ್ಟ್ ಮೀ ಅಂತ ಹಾಕಬೇಕು. ನೆಕ್ಸ್ಟು ಅದನ್ನು ನೋಡಿಬಿಟ್ಟು ನಿಮ್ಮ ಪ್ರೊಫೈಲ್ನ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇರೋರು, ಯಾರಿಗಾದರೂ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋರು ನಿಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ. ಆವಾಗ ನೀವು ಇಷ್ಟು ಅಂತ ಚಾರ್ಜ್ ಮಾಡ್ಬೋದು ಕನ್ಸಲ್ಟೇಷನ್ಗೆ, ಅಥವಾ ನಿಮ್ಮ ಹತ್ರ ಚಾಟ್ ಮಾಡೋದಕ್ಕೂ ಇಷ್ಟಂತ ನೀವು ಚಾರ್ಜ್ ಮಾಡ್ಬೋದು. ಕನ್ಸಲ್ಟೇಷನ್ ಫೀಸ್ ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಅಮೌಂಟ್ನ ಚಾರ್ಜ್ ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ಕೋಬೋದು. ಈ ಒಂದು ಮೆಥಡಿಂದನೂ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ನಾನು ನಿಮಗೆ ಇಲ್ಲಿ ಎಕ್ಸಾಂಪಲಾಗಿ ಕಾರ್ ಅಂತ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು, ಫುಡ್ಡು ಅಥವಾ ಬ್ಯೂಟಿ ಪ್ರಾಡಕ್ಟ್ಸು ಅಥವಾ ಕ್ಲೋತ್ಸು ಯಾವುದಾದ್ರೂ ಇರ್ಬೋದು. ಸಪೋಸ್ ನೀವೊಂದು ಬ್ಯೂಟಿಷಿಯನ್ ಆಗಿದ್ದರೆ ನೀವು ಬ್ಯೂಟಿ ಕೋರ್ಸ್ನ ಆನ್ಲೈನಲ್ಲೇ ಹೇಳ್ಕೊಡ್ಬೋದು, ಅದಕ್ಕೆ ಇಷ್ಟಂತ ನೀವು ಚಾರ್ಜ್ ಮಾಡ್ಬೋದು. ಈ ಒಂದು ಮೆಥಡಿಂದನೂ ನೀವು ಅರ್ನ್ ಮಾಡ್ಬೋದು. ನಾನು ನಿಮಗೆ ಇವತ್ತು 5 ಮೆಥಡ್ಸ್ನ ಹೇಳ್ಕೊಟ್ಟಿದ್ದೀನಿ. ನೀವು ಯಾವ್ದು ಬೇಕಾದರೂ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಹಣ ಸಂಪಾದಿಸ್ಬೋದು. ಈ ಒಂದು ಮೆಥಡ್ ಹೌಸ್ ವೈಫ್ಸು, ಕಾಲೇಜ್ ಸ್ಟೂಡೆಂಟ್ಸು, ರಿಟೈರ್ಡ್ ಪರ್ಸನ್ಸು ಯಾರು ಬೇಕಾದರೂ ಅರ್ನ್ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಅರ್ನ್ ಮಾಡ್ಬೋದು. ನಿಮ್ಗೆ ಇದಕ್ಕೆ ಬೇಕಾಗಿರೋದು ಮೇನಾಗಿ ಆ್ಯಂಡ್ರಾಯ್ಡ್ ಮೊಬೈಲು ಮತ್ತು ಇಂಟರ್ನೆಟ್, ಇಷ್ಟಿದ್ರೆ ಸಾಕು. ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಾವು ಹಣನ ಸಂಪಾದಿಸ್ಬೋದು. ನನ್ನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.